चैनल यक्षिता हैप्पी फैमिली कन्नड व्लॉग्स नन्न हेसरु यक्षिता हेगिद्दीरा स्वल्प लाइट कम्मी इदे अड्जस्ट माड्कोळ्ळि ಮತ್ತೆ ತುಂಬಾ ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡದೆ ಸೋ ತುಂಬಾ ಜನ ಕೇಳ್ತಾ ಕಮೆಂಟ್ ಮಾಡ್ತಾ ಇದ್ದಾರೆ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಪ್ರತೀಕ್ಷಾ ಮತ್ತೆ ಇನ್ನು ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಸೋ ನಿಮಗೋಸ್ಕರ ಡೈಲಿ ವ್ಲಾಗ್ ಮಾಡ್ತಾ ಇದೀನಿ ಸೋ ಸದ್ಯಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಆ ವಿಡಿಯೋ ಮಾಡೋದಿಕ್ಕೆ ಮರ್ತು ಹೋಯ್ತು ನನಗೆ ಮತ್ತೆ ಅರ್ಧ ಏನೋ ಬೇರೆ ಏನೋ ಕೆಲಸ ಮಾಡ್ತಿದ್ದಾಗ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದೀನಿ सो ब्रेकफास्ट आयतु अड़के मन गंटे एंटू मुक्काल आगता बंतु मत्ते बट्टे मिशन हाकिदीनि बट्टे वाश आगता है एंड अड़के मने इन्नु एनु केलस कंप्लीट आगिल्ल स्टार्ट माड्ता इदीनि अष्टे इवत्तु बुधवार करेंट होगुत्ते अंत हेळि बेग सांबार माड्ता इदीनि सांबार अंद्रे पल्य अदक्के एनु हेळ्तीवप्प पूमे अंत हेळ्तीवि नावु तुळुवल्लि इदु बाळेगोनेद्दु इदु बरुत्तल्ल हूत् बरुत्तल्वा ಅದ್ರದ್ದು ಪಲ್ಯ ಮಾಡ್ತಾ ಇದೀವಿ ಅದು ಮತ್ತೆ ನಿಮಗೆ ತೋರಿಸ್ತೀನಿ ಅಂಡ್ ಅದಕ್ಕೆ ಈಗ ಮಸಾಲೆ ಎಲ್ಲ ರುಬ್ಬಿಕೊಳ್ತಾ ಇದೀನಿ ಸೋ ಇದೆಲ್ಲ ಇರಲಿ ಹಾಗಾದ್ರೆ ಇವತ್ತಿನ ಬ್ಲಾಗ್ ತುಂಬಾನೇ ಚೆನ್ನಾಗಿರುತ್ತೆ ತನ್ಕೊಂಡು ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸದ್ಯಕ್ಕೆ ನಮ್ಮ ಅಡಿಗೆ ಮನೆ ಸ್ಥಿತಿ ಈ ತರ ಇದೆ ಸೋ ತುಂಬಾನೇ ಖರಾಬ್ ಆಗೋಗಿದೆ ಇಲ್ಲಿ ಈಗ ನಾನು ಮಸಾಲೆ ರುಬ್ತಾ ಇದೀನಿ ಸೋ ಇದರಲ್ಲಿ ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತೆ ಹುಳಿ ಸ್ವಲ್ಪ ಜಾಸ್ತಿ ಮತ್ತೆ ಏನಪ್ಪ ಬೆಳ್ಳುಳ್ಳಿ ಮತ್ತೆ ಬೆಳ್ಳುಳ್ಳಿ ಇಲ್ಲ ನೀರುಳ್ಳಿ ಇಷ್ಟು ಐಟಮ್ಸ್ ಇದೆ ಇದೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಅಂಡ್ ಈ ಕಡೆ ಬಂದು ತೆಂಗಿನಕಾಯಿ ತುರಿ ಮತ್ತೆ ಇದರಲ್ಲಿ ಸ್ವಲ್ಪ ಒಂದಿಷ್ಟೇ ಸ್ವಲ್ಪ ಚಕ್ಕೆ ಒಂದು ಚಿಕ್ಕದ ಲವಂಗ ಮತ್ತೆ ಇದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸೋ ಇದೀಗ ರುಬ್ಬಿ ಆಗಿದೆ ಸೋ ಇನ್ನು ಇದನ್ನ ಹಾಕೊಂಡು ಒಂದು ಎರಡು ಸಲ ತಿರುಗಿಸಿ ಇವತ್ತು ಬಂದು ಬುಧವಾರ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದೀನಿ ಬುಧವಾರ ಅಂದ್ರೆ ಒಂದು 10 ಗಂಟೆ ಆಗೋವಾಗ ಇಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಸೋ ನಿಮ್ಮ ಪ್ಲೇಸ್ ಅಲ್ಲಿ ಹಾಗೇನ ಬುಧವಾರ ಕರೆಂಟ್ ಹೋಗುತ್ತಾ ಅಥವಾ ಬೇರೆ ಯಾವುದು ಹೋಗುತ್ತೆ ಏ ಹೇಳಿ ನನಗೆ ಅಂಡ್ ಇಲ್ಲಿ ಬುಧವಾರ ಕರೆಂಟ್ ಹೋದ್ರೆ ಇನ್ನು ಬರೋದು 6 ಗಂಟೆಗೇನೆ ಅಂಡ್ ಮನೆಯಲ್ಲಿ ಈಗ ಸದ್ಯಕ್ಕೆ ಯಾರು ಇಲ್ಲ ನಾನು ಮತ್ತೆ ನನ್ನ ಮಗಳು ಇಬ್ಬರೇ ಇರೋದು ಅತ್ತೆ ತೋಟಕ್ಕೆ ಹೋಗಿದ್ದಾರೆ ಅಂಡ್ ರದ್ದಿ ಆಟಾಡ್ತಿದ್ದಾಳೆ ಬೆಳಿಗ್ಗೆ ಏನಪ್ಪ ಓಡ್ ಪಾಲೆ ಮಾಡಿದ್ವಿ ಸೋ ರದ್ದಿ ತಿನ್ನಲಿಲ್ಲ ಓಡ್ ಪಾಲೆ ಅವಳಿಗೆ ಇನ್ನು ಬಿಸ್ಕೆಟ್ ಕೊಡಬೇಕು ಅವಳು ಚಾಯ್ ಬೇಬಿ ಬೆಳಿಗ್ಗೆ ಎದ್ದು ಕೇಳೋದೇ ಚಾಯ್ ಚಾಯ್ ಬೇಕು ಅಂತ ಹಾಗಾಗಿ ಅವಳು ಟೀ ಕುಡಿದಾಯ್ತು ಸೋ ಇನ್ನೇನಾದ್ರು ಬಿಸ್ಕೆಟ್ ಏನಾದ್ರು ಕೊಡಬೇಕು ಅಲ್ಲಿ ಮಿಷನ್ ಅಲ್ಲಿ ನೀರು ಬಿಟ್ಟು ಬಂದಿದ್ದೀನಿ ಸೋ ಇನ್ನು ಅಲ್ಲಿ ಹೋಗಿ ಸ್ವಲ್ಪ ಆಫ್ ಮಾಡಬೇಕು ಅದನ್ನ ಜಾಸ್ತಿ ಏನು ಗ್ರೈಂಡ್ ಆಗೋದು ಬೇಡ ಸ್ವಲ್ಪ ಮಸಾಲೆ ಇದು ಇದೀಗ ಪಲ್ಯಕ್ಕೆ ಸಾಕು ತುಂಬಾನೇ ಟೇಸ್ಟಿ ಆಗಿದೆ ಸ್ವಲ್ಪ ಚಕ್ಕೆ ಮತ್ತೆ ಒಂದು ಒಂದೇ ಒಂದು ಲವಂಗ ಹಾಕಿದೀನಿ ಸೋ ಹಾಗಾಗಿ ಪರಿಮಳ ಇದೆ ಮತ್ತೆ ಎಲ್ಲ ಇವತ್ತು ಐಟಮ್ಸ್ ಗಳನ್ನೆಲ್ಲಾ ಬಿಸಿ ಮಾಡಿದೀನಿ ಅಲ್ಲಿ ನೋಡಿ ರುದ್ದಿ ಆಟಾಡ್ತಾ ಇದ್ದಾಳೆ ಟಿವಿ ಅದೃಷ್ಟಕ್ಕೆ ಪ್ಲೇ ಆಗ್ತಾ ಇದೆ ಇವಳೇನು ನೋಡ್ತಾ ಇಲ್ಲ ಬಟ್ ಅವಳಿಗೆ ಟಿವಿ ಆಫ್ ಮಾಡಬಾರದು ಟಿವಿ ಸೌಂಡ್ ಕೇಳ್ತಾ ಇರಬೇಕು ಹಾಗಾಗಿ ಟಿವಿ ಹಾಕಿ ಬಿಟ್ಟಿದ್ದೀನಿ ಆಟಾಡ್ತಿದ್ದಾಳೆ ಹ್ಯಾಂಡಲಿ ನಮ್ಮ ಹಸುಗಳಿಗೆ ಒಂದು ಹಾಯ್ ನೀರು ಬಿಟ್ಟು ಬಂದಿದ್ದೀನಿ ನೀರು ಫುಲ್ ಆಗಿದೆ ರಾಮ ಫುಲ್ ಆಗಿದೆ ನಾನು ಬಂದು ಡೈಲಿ ಬಟ್ಟೆ ವಾಶ್ ಮಾಡೋದಿಲ್ಲ ಎರಡು ದಿನಕ್ಕೆ ಒಂದ್ಸಲಿ ಬಟ್ಟೆ ವಾಶ್ ಮಾಡೋದು ನೆನ್ನೆ ಕೂಡ ವಾಶ್ ಮಾಡಿದೆ ಅಂಡ್ ಇವತ್ತು ಕೂಡ ಹಾಕಿದ್ದೀನಿ ಅಂದ್ರೆ ನಮಗೆ ಯಾಕೆ ಅಂತ ಹೇಳಿದ್ರೆ ಸೋ ಅಮ್ಮನ ಮನೆಗೆ ಹೋಗೋ ಪ್ಲಾನ್ ಇದೆ ಅಮ್ಮನ ಮನೆಗೆ ಹೋಗಬೇಕು ಅಂತಿದ್ದೀನಿ ಇವತ್ತಾದ್ರೆ ಇವತ್ತು ಗೊತ್ತಿಲ್ಲ
ಅದಕ್ಕೋಸ್ಕರ ಬಟ್ಟೆ ಎಲ್ಲ ಇವತ್ತು ಕೂಡ ವಾಶಿಗೆ ಹಾಕಿದ್ದೀನಿ. ಇವತ್ತೇನಾದರೂ ಹೋಗೋದಿದ್ರೆ ಖುಷಿ ಆಗುತ್ತೆ, ಇಲ್ಲಾಂದ್ರೆ ಏನು ಮಾಡೋದು, ಬ್ಯಾಡ್ ಲಕ್. ಯಾವಾಗ ಅಂತ ಇನ್ನು ನೋಡ್ಬೇಕಷ್ಟೆ, ಸದ್ಯ ಗೊತ್ತಿಲ್ಲ. ಪ್ಯಾಕ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಡ್ರೆಸ್ಸು, ಹೋಗೋಣ ಅಂತ ಹೇಳಿದ್ರೆ ರೆಡಿ, ಬ್ಯಾಗ್ ಇಟ್ಕೊಂಡು ರೆಡಿ ಹೋಗೋದೆ ಮನೆಗೆ ಹಾಗೆ. ಆ್ಯಂಡ್ ಈಗ ಅಡುಗೆ ಕೆಲಸ ಶುರು ಮಾಡಬೇಕು. ನಂದು ಟ್ರೈಪಾಡ್ ಹಾಳಾಗಿದೆ, ಮೊಬೈಲ್ ಈಗ ಎಲ್ಲೆಲ್ಲಿ ಇಡ್ತಾ ಇದ್ದೀನಿ, ಅಲ್ಲಿ ಅಲ್ಲಿ ಇದರಲ್ಲಿ ವಿಂಡೋ ಹತ್ರ ಪಾತ್ರೆ ಮುಂದೆ ಅಂತ ಹೇಗೆಲ್ಲ ಇಡ್ತಾ ಇದ್ದೀನಿ. ಟ್ರೈಪಾಡ್ ಹಾಳಾಗಿದೆ, ತಗೊಳ್ಬೇಕಷ್ಟೆ. ಅದು ಟ್ರೈಪಾಡ್ ಇರುವಾಗ ನಂಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಅಲ್ಲಿ ಇಲ್ಲಲ್ಲಿ ಇಡ್ತಾ ಇದೆ, ಅದು ಏಕೂ ಹಾಳಾಗೋಗಿದೆ. ಆ್ಯಂಡ್ ಮುಂದೆ ಹೊಸದು ಬೈ ಮಾಡಬೇಕಷ್ಟೆ. ಆ್ಯಂಡ್ ಈಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಫಸ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೆನ್ನೆದು ಮತ್ತು ಸಾಂಬಾರಿದೆ ಮತ್ತು ಅನ್ನ ಇದೆ, ಅನ್ನ ಅಲ್ಲ ಅನ್ನ ಮತ್ತೆ ಬಿಸಿ ಮಾಡ್ತೀನಿ. ಫಸ್ಟು ನೆನ್ನೆದು ಸಾಂಬಾರು ಬಿಸಿ ಮಾಡ್ಕೋಬೇಕು, ಅದಾದಮೇಲೆ ಅನ್ನಕ್ಕೆ ನೀರಿಡಬೇಕು. ಅನ್ನಕ್ಕೆ ನೀರಿಟ್ಟಾದಮೇಲೆ ಪಾತ್ರೆಗಳನ್ನ ವಾಶ್ ಮಾಡಬೇಕು. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ಜೊತೆ ನೀವು ಕೂಡ ಬನ್ನಿ, ನಮ್ಮ ಇವತ್ತಿನ ಬೆಳಗಿನ ಕೆಲಸವನ್ನು ಶುರು ಮಾಡೋಣ. ಇವತ್ತು ಗ್ಯಾಸಲ್ಲೇನು ಅಷ್ಟೇನು ಇದಿಲ್ಲ, ಈ ನೀರು ದೋಸೆ ಎಲ್ಲ ಮಾಡಿದ್ರೆ ಉಂಟಲ್ಲ ಗ್ಯಾಸ್ ತುಂಬಾ ಇಷ್ಟ ಹೋದ್ರೆ ಎಲ್ಲ ತುಂಬ ಗಲೀಜಾಗಿರುತ್ತೆ. ಬಟ್ ಇವತ್ತು ನೀರು ದೋಸೆ ಮಾಡಿಲ್ಲ, ಓಟ್ ಪಲ್ಯ ಮಾಡಿದ್ದು, ಹಾಗಾಗಿ ಗ್ಯಾಸ್ ಏನು ಅಷ್ಟೇನಿದಿಲ್ಲ. ಒರೆಸೋದು ಒರೆಸೋದು ಮತ್ತು ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡೋದು ಇದೆಲ್ಲ ನನ್ನ ಡ್ಯೂಟಿ. ಆ್ಯಂಡ್ ಪಾತ್ರೆ ತೊಳೆಯೋದು ಮತ್ತು ಸಾಂಬಾರು ಅನ್ನ ಅದೆಲ್ಲ ಅಕ್ಕಂದು ಡ್ಯೂಟಿ. ಸೊ ನಾವಿಬ್ರು ಶೇರ್ ಮಾಡಿಕೊಂಡು ಕೆಲಸ ಮಾಡೋದು, ನಾನು ಮತ್ತೆ ಅಕ್ಕ, ಇಲ್ಲಾಂದರೆ ಗಲಾಟೆ ಆಗಿಬಿಡುತ್ತೆ ಅದು. ಸೊ ಅವಳು ಜಾಸ್ತಿ ಮಾಡಿದ್ದು, ಇವಳು ಕಮ್ಮಿ ಮಾಡಿದ್ದು ಅಂದರೆ ಇರುತ್ತೆ ಅಲ್ವಾ ಮನೇಲಿ, ಇಬ್ಬರು ಅಕ್ಕ ತಂಗಿ ಇಬ್ಬರು ಇದ್ದರೆ. ಸೊ ಅದಕ್ಕೋಸ್ಕರ ನಮಗೆ ಅತ್ತೆ ಡಿವೈಡ್ ಮಾಡಿಕೊಟ್ಟಿದ್ದಾರೆ ಅಡಿಗೆ ಮನೆ ಕೆಲಸ ಎಲ್ಲ ಹಾಕೊಂಡು, ಅಂತ ಆಚೆ ಕೆಲಸ ಎಲ್ಲ ನಂದು. ಈಗ ಸದ್ಯಕ್ಕೆ ಅಕ್ಕ ರಜೆಯಲ್ಲಿದ್ದಾರೆ, ಅಂದರೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ. ನೋಡಿದ್ರಲ್ವಾ ಮೊನ್ನೆ ಅಣ್ಣ ಸ್ಯಾರೀಸ್ ಎಲ್ಲ ತೆಗೆದುಕೊಟ್ಟಿದ್ದೆಲ್ಲ, ವೀಡಿಯೋ ಮಾಡಿದ್ದಲ್ವಾ, ಅಂದರೆ ಅವ್ರು ಕೀರ್ತಕ್ಕನ ಅವ್ರ ಅಣ್ಣಂದು ಮದುವೆ ಫಂಕ್ಷನ್ ಇದೆ. ಸೊ ಹಾಗಾಗಿ ಅಕ್ಕ ಸ್ವಲ್ಪ ಬ್ಯುಸಿ, ಹಾಗೆ ಅವರ ತವ್ರ ಮನೆಗೆ ಹೋಗಿದ್ದಾರೆ, ಹಾಗಾಗಿ ಈಗ ಎರಡು ಡ್ಯೂಟಿ ಕೂಡ ನಂದೇ ಆಗಿದೆ. ಆ್ಯಂಡ್ ಸದ್ಯಕ್ಕೆ ಸಾಂಬಾರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇನ್ನು ಪಾತ್ರೆ ತೊಳಿಬೇಕು. ಪಾತ್ರೆ ಅಲ್ಲ, ಫಸ್ಟ್ ನಾನು ಅನ್ನಕ್ಕೆ ನೀರಿಟ್ಕೊಂಡ್ಬಿಡ್ತೀನಿ, ಒಂದೊಂದ್ಸಲ ಮರ್ತೊಂಡ್ಬಿಡುತ್ತೆ. ಸೌಂಡ್ ಕೇಳಿಸ್ತಾ ಇದೆಯಾ ಮಿಷಿನ್ ಇದು? ಸೊ ಆಗ್ಲೊಂದ್ಸಲ ಹೋಗಿ ನೀರು ಹಾಕಿ ಬಂದೆ. ಸೊ ಈಗ ಇದು ಯಾವ ರೌಂಡ್ ಇದು? ಇನ್ನಿದು ಲಾಸ್ಟ್ ರೌಂಡ್, ಇದು ಮೂರು ಸಲ ಹಾಕ್ತೀನಿ ನೀರು. ಸೊ ಸೈರನ್ ನೋಡಿ ಕೇಳಿಸ್ತಾ ಇದೆ. ಆ್ಯಂಡ್ ರಿದ್ದನಿಗೆ ಸ್ವಲ್ಪ ಬಿಸ್ಕೆಟ್ ಕೊಡ್ತೀನಿ, ಅವಳು ಏನು ತಿಂದಿಲ್ಲ, ಸ್ವಲ್ಪ ಬಿಸ್ಕೆಟ್ ಕೊಟ್ಬಿಡ್ತೀನಿ. ಅವಳು ನೀರು ದೋಸೆ ಆದರೆ ತಿಂತಾಳೆ ಸರ್, ಈ ಥರ ಓಟ್ ಪಾನೆ ಇದಂತೆಲ್ಲ ಮಾಡಿದ್ರೆ ತಿನ್ನಲ್ಲ. ಅದಕ್ಕೋಸ್ಕರ ಬಿಸ್ಕೆಟ್ ಕೊಡ್ತೀನಿ. ದೇರದ್ದು ಇದೀಗ ಲಾಸ್ಟ್ ರೌಂಡು, ಎರಡು ಸಲ ಹಾಕಿ ಆಯಿತು. ಸೊ ಇದು ಇನ್ನೊಂದ್ಸಲ ಇದಕ್ಕೆ ನೀರು ಹಾಕಿ. ಗ್ಯಾಸ್
ಗ್ಯಾಸ್ ಆಫ್ ಮಾಡಿದೀನಿ ಅಂಡ್ ಇಲ್ಲಿ ಅನ್ನಕ್ಕೆ ನೀರು ಇಟ್ಟಿದ್ದೀನಿ ಸೋ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಪಾತ್ರೆ ತೊಳಿಬಹುದು ಫಸ್ಟ್ ಸೋ ಫಸ್ಟ್ ಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಅದಾದ್ಮೇಲೆ ಪಾತ್ರೆ ತೊಳಿತೀನಿ ಈಗ ಸಡನ್ ಆಗಿ ಅತ್ತೆ ಬಂದು ಈ ತರ ಅಡಿಗೆ ಮನೆ ಎಲ್ಲ ನೋಡ್ಬಿಟ್ರೆ ಮತ್ತೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ನೀಟ್ ಆಗಿರಬೇಕು ಸೋ ಫಸ್ಟ್ ಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದ್ಮೇಲೆ ಒಂದು ರಾಶಿ ಪಾತ್ರೆ ಬಿದ್ದಿದೆ ಇಲ್ಲಿ ಇದನ್ನ ವಾಶ್ ಮಾಡಬೇಕು ಸೋ ಇದು ಫಾಸ್ಟ್ ಅಲ್ಲಿ ಇಡ್ತೀನಿ ಅದು ತುಂಬಾ ಚೆನ್ನಾಗಿರುತ್ತಲ್ಲ ನೋಡೋದಿಕ್ಕೆ ಬೇಕಲ್ಸ ಆದಾಗಿರುತ್ತೆ ಸೋ ಫಾಸ್ಟ್ ಅಲ್ಲಿ ಇಡ್ತೀನಿಸೆಕೆಂಡ್ ಎಲ್ಲ ಕ್ಲೀನ್ ಆಯ್ತು ಪಾತ್ರೆ ತೊಳೆಯೋದಿಕ್ಕೆ ನಾನು ಯೂಸ್ ಮಾಡುವಂತ ಸೋಪ್ ಅಂತು ಗ್ಯಾಲಕ್ಸಿ ರೌಂಡ್ ಸೇಗೆ ಪಾತ್ರೆ ವಾಶ್ ಮಾಡೋಣ ಮನೇಲಿದ್ರೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋಲ್ಲ ಅಬ್ಬಾ ಸಾಕಾಗೋಯ್ತಪ್ಪ ದೇವ್ರೆ ಈ ಪಾತ್ರೆ ತುಂಬಾ ದಿನ ಆದ್ಮೇಲೆ ತೋಟಕ್ಕೆ ಬರ್ತಾ ಇದ್ದೀನಿ ಸೊ ಅಲ್ಲಿ ನೋಡಿ ಗೋಣಿ ಚೀಲ ಕಾಣ್ತಾ ಇದೆಯಲ್ಲ ಅತ್ತೆ ಅಲ್ಲಿ ಅಡಿಕೆ ಎಲ್ಲ ಹೆಕ್ಕಿ ಇಟ್ಟಿದ್ದಾರಂತೆ ಹೆಕ್ಕಿ ಇಟ್ಟಿದ್ದಾರೆ ಸೊ ಅದನ್ನ ತಗೊಂಡ್ ಬರೋದಿಕ್ಕೆ ಅವ್ರಿಗೆ ಕಷ್ಟ ಆಯ್ತು ಅದಕ್ಕೀಗ ನಾನು ಹೋಗ್ತಾ ಇದ್ದೀನಿ ಎಷ್ಟು ತುಂಬಾ ಅಂದ್ರೆ ತುಂಬಾ ದಿನ ಆಗೋಗಿತ್ತು ತೋಟಕ್ಕೆ ಬರದೆ ಫೈನಲಿ ಐ ಮೀನ್ ತೋಟ ಬ್ಯಾಗ್ ಇದನ್ನೇನು ಆಗೋಯ್ತು ಆ್ಯಂಡ್ ನಮ್ಮ ಕೆಲಸ ಇಲ್ಲಿ ಇನ್ನು ನೀರು ಬಿಸಿ ಆಗ್ತಾ ಇದೆ ಸೊ ಇನ್ನೊದಕ್ಕೆ ರೈಸ್ ಹಾಕಬೇಕು ಸೊ ಬೆಳಗ್ಗಿದ್ದಷ್ಟು ಜೋಶ್ ಈಗ ಇಲ್ಲ ತುಂಬ ಡಲ್ ಆಗಿಬಿಟ್ಟಿದ್ದೀನಿ Oh, oh, oh.
ಮಾರ್ಕೆಟಿಗೆ ಹೊರಟೆ. ಈಗ ಫೋನ್ ಬಂತು, ಅವ್ರದ್ದು ಏನೊಂದು ಪಾಸ್ಬುಕ್ ಏನೋ ಬೇಕಂತೆ, ಸೊ ಅದನ್ನ ತಗೊಂಡು ಹೋಗ್ತಾ ಇದ್ದೆ. ಸೊ ಶಾಪಿಂಗ್ಗೆ ರೀಚ್ ಆದೆ. ಆ್ಯಂಡ್ ಇದು ಬಂದು ಡಾರ್ಕ್ ಫ್ಯಾಂಟಸಿ ಅವರ ವೆನಿಲ್ಲಾ ಫಿಲ್ಸ್ ಅಂತ ಬಿಸ್ಕೆಟ್, 20 ರುಪೀಸ್, ತುಂಬಾ ಚೆನ್ನಾಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಬಟ್ ಟೇಸ್ಟ್ ಚೆನ್ನಾಗಿದೆ. ಡಾರ್ಕ್ ಫ್ಯಾಂಟಸಿ ಆ್ಯಂಡ್ ದಿಸ್ ಇಸ್ 50 ರುಪೀಸ್. ನಿಮಗೆ ಇವತ್ತೊಂದು ಗಿಫ್ಟ್ ಸಿಕ್ಕಿದೆ, ಇದು ಸ್ಟೀಲ್ ಬಿಂದಿಗೆ. ಇದು ಬಂದು, ಇದು ನಾವು ಸೊಸೈಟಿಗೆ ಹಾಲು ಹಾಕ್ತೀವಲ್ಲ, ಸೊ ಅಲ್ಲಿಂದ ಕೊಟ್ಟಿರೋವಂಥದ್ದು. MPCS ಪೆರ್ನೆ 2021 ಕೊಡುಗೆ. ಮಾರ್ನಿಂಗ್ ರುಟೀನ್ ಆದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಅದಾದ್ಮೇಲೆ ಶಾಪಿಗೆ ಹೋಗಿದ್ದೆ, ಸೊ ಶಾಪಲ್ಲಿ ಎಲ್ಲ ಕೆಲಸ ಆಯ್ತು. ಅದಾದ್ಮೇಲೆ ರಿಟರ್ನ್ ಮನೆಗೆ ಬಂದೆ, ಮತ್ತೆ ಊಟ ಮಾಡಿ ಮತ್ತೆಲ್ಲ ಮತ್ತೆ ಶಾಪಿಗೆ ಹೋದೆ. ಇದೇ ತರ ಆಗೋಯ್ತು ಇವತ್ತು ಫುಲ್ಲು ಸಂಜೆ ತನಕ. ಈಗ ಸರ್ ಹುದ್ದೆನ ಕರ್ಕೊಂಡು ಬಂದು ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಅವಳಿಗೂ ಕೂಡ ಈಗ ಬೋರ್ ಆಗ್ತಾ ಇದೆ ಮನೇಲಿ, ತುಂಬಾ ಮನೆಯಲ್ಲೇ ಕೂತು ಕೂತು ಕೂತು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ಲಿ ಅಂತ ಹೇಳಿ ಇಲ್ಲಿಗಿನ ವಿಷಯ. ಇವತ್ತಿನ ನನ್ನ ರೂಟೀನ್ ಈ ಥರ ಇತ್ತು. ಸೊ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಂತ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಇವತ್ತಿನ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಬೇರೆ ಬಂದು ನಂದು ಇನ್ಸ್ಟಾಗ್ರಾಮಲ್ಲಿ ಹೊಸದೊಂದು ಪೇಜ್ ಓಪನ್ ಮಾಡಿದ್ದೀನಿ, ಯಕ್ಷಿತ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳಿ. ಸೊ ಅಲ್ಲಿ ನನ್ನ ವ್ಲಾಗ್ಗಳ ರಿಲೇಟೆಡ್ ಅಥವಾ ನನ್ನ ಏನಾದರೂ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ನನ್ನ ಫಾಲೋ ಮಾಡಿ. ಯಕ್ಷಿತ ಹ್ಯಾಪಿ ಫ್ಯಾಮಿಲಿ ಅಂತಲೇ ಇದೆ ನನ್ನ ಅಕೌಂಟ್ ನೇಮ್ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬರ್ ನನ್ನ ಎಲ್ಲ ವೀಡಿಯೋಗಳನ್ನ ಅವಳು ನೋಡ್ತಾಳೆ ವೀಕ್ ಅಂತ ಹೇಳಿ. ಸೊ ಅವಳು 22, ಇವತ್ತು ಅವಳ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಮಳೆ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮಾನು, ಮಾನುಗೆ ಹ್ಯಾಪಿ ಬರ್ಡೇ. ಸೊ ಗಾಡ್ ಬ್ಲೆಸ್ ಯು, ಸ್ಟೇ ಹ್ಯಾಪಿ ಇದ್ದೀನಿ. ಯಾಕಂದ್ರೆ ಅವಳು ನನ್ನ ವ್ಲಾಗ್ಸ್ ನೋಡ್ತಾಳೆ, ಅದಕ್ಕೋಸ್ಕರ ಅವಳಿಗೆ ವಿಶ್ ಮಾಡ್ತಾ ಇದ್ದೀನಿ. ಸೊ ನಿಮ್ದು ಕೂಡ ಬರ್ಡೇ ವಿಶಸ್ ಇದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿನಿ. ಸೊ ನಿಮಗೂ ಕೂಡ ನಾನು ವಿಶ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಲೆ ತನಕ. ಬಾಯ್ ಬಾಯ್, ಟೇಕ್ ಕೇರ್.